न्यूज एक्सप्रेस एट सिक्स के स्वागत नानु मधुश्री बेंगलूरल्ली किलर मेट्रो गे ताई मगु बलि यदे नडुगिसुते पिल्लर बीलो भयानक वीडियो अम्मनिल्ला अण्णनिल्ला करुळु हिंडुते हेण्णु मगुविन करुणाजनक स्थिति सैंट्रो रवि मांसदंधे प्रकरण के स्फोटक ट्विस्ट राजकीय प्रवेशिस्तार अभिनय चक्रवर्ती किच्च ಎದೆ ನಡುಗಿಸುತ್ತೆ ಪಿಲ್ಲರ್ ಬೀಳೋ ಭಯಾನಕ ವಿಡಿಯೋ ಮೃತಪಟ್ಟವರ ಕರುಣಾಜನಕ ಕಥೆ ಕೇಳಿದ್ರೆ ಅಯ್ಯೋ ಅನ್ಸುತ್ತೆ ಮನೆ ಮಗಳನ್ನ ಕಳ್ಕೊಂಡು ಕುಟುಂಬಸ್ಥರ ಆಕ್ರಂದನ ಇದೆಲ್ಲವನ್ನ ನೋಡೋಣ ಸಾವಿನ ಮೆಟ್ರೋ ನ್ಯೂಸ್ ಎಕ್ಸ್ಪ್ರೆಸ್ ನಲ್ಲಿ मेट्रो पिलर रॉड बिद्दु इब्बरु मृतपट्टिद्दु कुटुंबस्थरन्न शॉक गे दूडिदे मृतर कुटुंबस्थर आक्रंदन मुगिलु मुट्टिदे अण्ण हागू अत्तिगे इब्बरु मक्कळु होग्ता इद्दरु ई वेळे एकाएकी मेट्रो पिलर बिद्दिदे अंत टीवी 9 गे मृतळ मैदुन माहिति नीडिद्रु अत्तिगे हागू ओंदु मगु मृतपट्टिदे अण्ण मत्तोंदु मगु अपायदिंद पारागिद्दारे टीवी 9 गे मृतळ मैदुन माहिति नीडिद्रु डेडली मेट्रो गे ताई मगु बलियागिद्दु कुटुंबस्थरिगे बर सिडिले अप्पळिसिदंतागिदे शवागारद बळि मृतर कुटुंबस्थर आक्रंदन हेळतिरदागित्तु तेजस्विनी हागू पति लोहित कुटुंबस्थर कण्णीर कडले हरिदित्तु नावेन् कर्म माडिद्वि नम्म जीव आदरू होगबारदागित्त अय्यो पुट्ट कंदम्म जीववे होगिबिडतु अंत शवागारद बळि लोहित ताई निर्मला गोळाडिद्रु ಕಳಪೆ ಕಾಮಗಾರಿ ಅಧಿಕಾರಿಗಳ ಬೇಜವಾಬ್ದಾರಿತನ ಬಟಾಬಯಲಾಗಿದೆ ಮೆಟ್ರೋ ನಿಗಮದ ವಿರುದ್ಧ ಪ್ರಕರಣವನ್ನ ದಾಖಲಿಸಲಾಗಿದೆ ಮೃತ ತೇಜಸ್ವಿನಿ ಪೋಷಕರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಗೋವಿಂದಪುರ ಠಾಣೆಯಲ್ಲಿ ಮೆಟ್ರೋ ನಿಗಮದ ವಿರುದ್ಧ ದೂರು ದಾಖಲಿಸಿದ್ದಾರೆ ನಿರ್ಲಕ್ಷ್ಯ ಆರೋಪದಡಿ ಪ್ರಕರಣ ದಾಖಲಿಸಲಾಗಿದೆ ಇನ್ನು ಬಿಎಂಆರ್ಸಿಎಲ್ ಅಧಿಕಾರಿಗಳು ಗುತ್ತಿಗೆದಾರರ ವಿರುದ್ಧ ಕೇಸ್ ಹಾಕಲಾಗಿದೆ ಸದ್ಯ ಎಫ್ಐಆರ್ ದಾಖಲಿಸಿಕೊಂಡು ಪೊಲೀಸರು ದುರಂತ ಹೇಗೆ ನಡೆಯಿತು ಅನ್ನೋ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ಬೆಂಗಳೂರಿನ ಎಚ್ಬಿಆರ್ ಲೇಔಟ್ ನಲ್ಲಿ ಮೆಟ್ರೋ ಕಾಮಗಾರಿ ಇಬ್ಬರನ್ನ ಬಲಿ ಪಡೆದಿದ್ದು ಜನ ಆಕ್ರೋಶ ಸ್ಫೋಟಗೊಂಡಿದೆ ದುರಂತದ ಬಳಿಕ ಮೆಟ್ರೋ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಬಿಎಂಆರ್ಸಿಎಲ್ ಸೂಚನೆ ನೀಡಿದೆ 2ರಿಂದ 3 ದಿನ ಕಾಮಗಾರಿ ಬಂದ್ ಗೆ ಸೂಚನೆ ನೀಡಲಾಗಿದೆ ಕೆಂಪೇಗೌಡ ಏರ್‌ಪೋರ್ಟ್ ಗೆ ಸಂಪರ್ಕಿಸುವಂತ ಮೆಟ್ರೋ ಫೇಸ್ 2 ಬಿ ನ ಬ್ಲೂ ಲೈನ್ ಕಾಮಗಾರಿಗೆ ಬ್ರೇಕ್ ಹಾಕಿದ್ದಾರೆ ಎನ್ಸಿಸಿ ಕಂಪನಿ ನಡೆಸುತ್ತಿರುವ ಮೆಟ್ರೋ ಕಾಮಗಾರಿಗೆ ಸದ್ಯ ಸ್ಥಗಿತಗೊಳಿಸುವಂತೆ ಬಿಎಂಆರ್ಸಿಎಲ್ ಸೂಚಿಸಿದೆ मेट्रो कामगारी वे संभव दुरंत जगह के कोनेगू बीएमआरसीएल एमडि अंजुम परवेश भेटी परिशीलने नडेसिदरु अल्लदे अल्लिन सिब्बंदियिंद माहिति पडेदरु एनसीसी कंपनी कॉन्ट्राक्ट गे नोटिस नीडलागिदे अंत बीएमआरसीएल एमडि अंजुम परवेश हेळिदरु एल्ला रीतियल्लू तनिखे माडुत्तिद्देवे प्रकरणद बग्गे आईएएससी रिपोर्ट कोडुत्ते 18 रिंद 20 मीटर पिल्लर निंद अवगड संभविसिदे यार तप्पु अन्नोदु रिपोर्ट नंतर गोत्तागुत्ते तांत्रिक विचारगळन्न परिगणिसलागुत्ते अंत बीएमआरसीएल एमडि अंजुम परवेश हेळिदरु ತಾಯಿ ಮಗು ಸಾವಿಗೆ ಬಿಎಂಆರ್ಸಿಎಲ್ ಎನ್ಸಿಸಿ ಕಂಪನಿ ಹೊಣೆ ಹೊರುತ್ತಾ ಕಡಪೆ ಮೆಟ್ರೋ ಕಾಮಗಾರಿಗೆ ಇನ್ನೆಷ್ಟು ಬಲಿಬೇಕು ಅದೊಂದು ಎಡವಟ್ಟು ಇಬ್ಬರ ಪ್ರಾಣವನ್ನೇ ಕಸಿತ ಇದೆಲ್ಲವನ್ನ ನೋಡೋಣ ಡೆಡ್ಲಿ ಮೆಟ್ರೋ ನ್ಯೂಸ್ ಎಕ್ಸ್‌ಪ್ರೆಸ್ ನಲ್ಲಿ ನಮ್ಮ ಮೆಟ್ರೋ ಪಿಲ್ಲರ್ ಕಂಬಿ ಬಿದ್ದು ತಾಯಿ ಮಗು ಸಾವನ್ನಪ್ಪಿದ್ದು ಕುಟುಂಬಸ್ಥರನ್ನ ಕಂಗೆಡಿಸಿದೆ ನಿನ್ನೆಯಷ್ಟೇ ಅಕ್ಕ ತೇಜಸ್ವಿನಿ ಜೊತೆ ನಾನು ಮಾತನಾಡಿದೆ ಅಂತ ಬೆಂಗಳೂರಿನಲ್ಲಿ ಟಿವಿ 9 ಗೆ ತೇಜಸ್ವಿನಿ ಸೋದರಿ ಸುಷ್ಮಾ ಮಾಹಿತಿ ನೀಡಿದ್ರು 5 ವರ್ಷದ ಹಿಂದೆ ಲೋಹಿತ್ ತೇಜಸ್ವಿನಿ ಮದುವೆಯಾಗಿತ್ತು ಲೋಹಿತ್ ಕುಮಾರ್ ತೇಜಸ್ವಿನಿ ದಂಪತಿಗೆ ಅವಳಿ ಮಕ್ಕಳು ನಾವು ಮೂಲತಃ ದಾವಣಗೆರೆಯವರು ಅಂತ ಟಿವಿ 9 ಬಳಿ ಮಾತನಾಡುತ್ತಿದ್ದಾಗಲೇ ಮೃತ ತೇಜಸ್ವಿನಿ ಸೋದರಿ ಸುಷ್ಮಾ ಕಣ್ಣೀರು ಹಾಕಿದ್ರು मेट्रो पिलर कुसिदु इब्बरु सावन्नप्पिरोदक्के अधिकारिगळ निर्लक्ष्य बीएमआरसीएल मत्तु एनसीसी कंपनी गुत्तिगेदाररे होणेयागिद्दारे अधिकारिगळु इंजिनियर बेजवाबारितनक्के एरडु अमायक जीवगळु बलियागिवे कामगारी नोडिकोळ्ळोदक्के अंताने इंजिनियरिंग विभाग इदे बीएमआरसीएल इंजिनियरिंग विभाग बेजवाबारी तोरिदे मेल्नोटक्के दिव्य निर्लक्ष्यदिंद ई भीकर दुरंत संभविसिदे अंत हेळलागुत्तिदे
ಬೆಂಗಳೂರಿನಲ್ಲಿ ತಾಯಿ ಮಗು ಸಾವಿಗೆ ಬಿಎಂಆರ್ಸಿಎಲ್ ಎನ್ಸಿಸಿ ಕಂಪನಿಯ ನಿರ್ಲಕ್ಷ್ಯವೇ ಕಾರಣ ಎನ್ನಲಾಗುತ್ತಿದೆ. ಎನ್ಸಿಸಿ ಲಿಮಿಟೆಡ್ ಕಂಪನಿ ಬೇಜವಾಬ್ದಾರಿಯೇ ನೇರ ಹೊಣೆಯಾಗಿದೆ. ಪಿಲ್ಲರ್ಗೆ ಎತ್ತರದ ರಾಡ್ ಹಾಕಿ ಕಾಂಕ್ರೀಟ್ ಹಾಕದೆ ಗುತ್ತಿಗೆದಾರ ಬಿಟ್ಟಿದ್ದಾನೆ. ಎತ್ತರದ ರಾಡ್ಗೆ ಸಪೋರ್ಟ್ ಇಲ್ಲದೆ ಎನ್ಸಿಸಿ ಲಿಮಿಟೆಡ್ ಕಂಪನಿ ಗುತ್ತಿಗೆದಾರ ನಿರ್ಲಕ್ಷ್ಯ ವಹಿಸಿದ್ದಾನೆ. ಸುಮಾರು 60 ಅಡಿ ಎತ್ತರ ಸಪೋರ್ಟ್ ಇಲ್ಲದೆ ಕಬ್ಬಿಣದ ರಾಡ್ಗಳನ್ನು ಏರಿದ್ರು. ಸಪೋರ್ಟ್ ಇಲ್ಲದೆ ಭಾರವನ್ನ ತಡೆಯದೆ ಪಿಲ್ಲರ್ ಕುಸಿತವಾಗಿದೆ. ಗುತ್ತಿಗೆ ಕಂಪನಿಯಲ್ಲೂ ಇಂಜಿನಿಯರಿಂಗ್ ವಿಭಾಗ ಇರುತ್ತೆ. ಅಲ್ಲಿನ ಇಂಜಿನಿಯರ್ಗಳು ಪ್ರಾಜೆಕ್ಟ್ ಮ್ಯಾನೇಜರ್ ಸಹ ಈ ಬಗ್ಗೆ ಗಮನ ವಹಿಸದೇ ಇರುವುದರಿಂದ ಘೋರ ದುರಂತವೇ ನಡೆದಿದೆ. ಮೆಟ್ರೋ ಪಿಲ್ಲರ್ ಕುಸಿತ ದುರಂತ ಪ್ರಕರಣಕ್ಕೆ ಬಿಎಂಆರ್ಸಿಎಲ್ ಇಂಜಿನಿಯರಿಂಗ್ ವಿಭಾಗ ಕೂಡ ನೇರ ಕಾರಣವಾಗಿದೆ. ಕಾಮಗಾರಿ ಉಸ್ತುವಾರಿಗೆ ಬಿಎಂಆರ್ಸಿಎಲ್ ಇಂಜಿನಿಯರಿಂಗ್ ವಿಭಾಗ ಇರುತ್ತೆ. ಕಾಂಕ್ರೀಟ್ ಹಾಕದ ಬಗ್ಗೆಯೇ ಮೆಟ್ರೋ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿತ್ತಂತೆ. ಇದ್ಯಾವುದರ ಬಗ್ಗೆ ನಿಗಾ ವಹಿಸದ ಬಿಎಂಆರ್ಸಿಎಲ್ ಅಧಿಕಾರಿಗಳು ಕಣ್ಮುಚ್ಚಿಯೇ ಕುಳಿತಿದ್ದಾರೆ. ಸಿಬ್ಬಂದಿ ಮಾಹಿತಿ ನೀಡಿದ್ರು, ಬಿಎಂಆರ್ಸಿಎಲ್ ಅಧಿಕಾರಿಗಳು ಮಾತ್ರ ಸ್ಪಾಟ್ಗೆ ಹೋಗಿ ಮಾಹಿತಿ ಕಲೆ ಹಾಕಿಲ್ಲ, ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ. ಹೀಗಾಗಿ ಮೆಟ್ರೋ ಪಿಲ್ಲರ್ನ ಕಬ್ಬಿಣದ ರಾಡ್ಗಳು ಕುಸಿದಿದ್ದು ಇಬ್ಬರ ಪ್ರಾಣವನ್ನೇ ತೆಗೆದಿದೆ. ಮೆಟ್ರೋ ಪಿಲ್ಲರ್ ಪ್ರಕರಣ ಸ್ಫೋಟವಾಗುತ್ತಿದ್ದಂತೆ ಕಾಮಗಾರಿಯ ಗುತ್ತಿಗೆ ಪಡೆದಿರುವ ಕಂಪನಿಯ ಅಸಲಿಯತ್ತು ಬಟ ಬಯಲಾಗುತ್ತಿದೆ. ಒಟ್ಟು 3 ಪ್ಯಾಕೇಜ್ಗಳಾಗಿ ಟೆಂಡರ್ ಕರೆಯಲಾಗಿತ್ತಂತೆ. ಹೈದರಾಬಾದ್ ಮೂಲದ ಎನ್ಸಿಸಿ ಲಿಮಿಟೆಡ್ ಕಂಪನಿಯಾಗಿದ್ದು ಒಟ್ಟು 3 ಪ್ಯಾಕೇಜ್ಗಳಲ್ಲೂ ಕಡಿಮೆ ಮೊತ್ತಕ್ಕೆ ಗುತ್ತಿಗೆ ಪಡೆದುಕೊಂಡಿದೆ. ಈಗಾಗಲೇ ನಮ್ಮ ಮೆಟ್ರೋದಲ್ಲಿ ಗುತ್ತಿಗೆ ಪಡೆದಿದ್ದ ಎನ್ಸಿಸಿ ಲಿಮಿಟೆಡ್ ಕಂಪನಿ ಕಾಮಗಾರಿ ನಿರ್ವಹಿಸಿದೆ. ಹಸಿರು ಮಾರ್ಗದ ಮೆಟ್ರೋ ನಿರ್ಮಾಣ ಕಾಮಗಾರಿಯನ್ನ ಇದೇ ಕಂಪನಿ ನಡೆಸುತ್ತಿತ್ತಂತೆ. ಯಲಚೇನಹಳ್ಳಿಯಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ ವರೆಗೆ ಎನ್ಸಿಸಿ ಕಂಪನಿ ಕಾಮಗಾರಿ ನಡೆಸಿದೆ. ಒಟ್ಟು 6 ಕಿಲೋಮೀಟರ್ ಉದ್ದದ ಕಾಮಗಾರಿ ಇದೇ ಕಂಪನಿ ಮಾಡಿರುವುದು ಬಯಲಾಗಿದೆ. ₹25,000 ಕೋಟಿ ಗುಂಡಿಯಲ್ಲಿ ಹೋಮ ಮಾಡಿದ್ರ. ಟಿವಿ 9 ನ ಭೇಟಿಯಲ್ಲಿ ಬಯಲಾಯಿತು ಬಿಬಿಎಂಪಿ ಬೃಹತ್ ಗೋಲ್ಮಾಲ್. ರಾಜಕೀಯಕ್ಕೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡ್ತಾರ ಕಿಚ್ಚ ಸುದೀಪ್. ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ. ಬೆಂಗಳೂರಿನಲ್ಲಿ ಬಿಬಿಎಂಪಿಯ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ. ರಸ್ತೆ ಗುಂಡಿ ಮುಚ್ಚೋ ನೆಪದಲ್ಲಿ ಬಿಬಿಎಂಪಿ ಬೃಹತ್ ಲೂಟಿ ಮಾಡಿದೆ. ಬರೋಬ್ಬರಿ 25,000 ಕೋಟಿ ಖರ್ಚು ಮಾಡಿ ಬೆಂಗಳೂರಿನಲ್ಲಿರೋ ರಸ್ತೆ ಗುಂಡಿಗಳನ್ನ ಮುಚ್ಚಿದ್ದಾರಂತೆ. ಗುಂಡಿ ಮುಚ್ಚೋ ನೆಪದಲ್ಲಿ 25,000 ಕೋಟಿ ದುಂದು ವೆಚ್ಚವನ್ನ ಮಾಡಿದ್ದಾರೆ. 25,000 ಕೋಟಿ ರೂಪಾಯಿ ಭ್ರಷ್ಟರ ಹುಂಡಿ ಸೇರ್ತಾ ಅನ್ನೋ ಅನುಮಾನ ಮೂಡಿದೆ. ಟಿವಿ 9 ಮೆಗಾ ಭೇಟಿಯಲ್ಲಿ ಬಿಬಿಎಂಪಿಯ ದೊಡ್ಡ ಗೋಲ್ಮಾಲ್ ಬಟಾ ಬಯಲಾಗಿದೆ. ರಾಜಧಾನಿ ಬೆಂಗಳೂರಲ್ಲಿ ಯಮಸ್ವರೂಪಿ ಗುಂಡಿಗಳೇ ಬಿಬಿಎಂಪಿ ಪಾಲಿಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿಯಾದಂತೆ ಕಾಣ್ತಿದೆ. ರಸ್ತೆ ದುರಸ್ತಿ ಗುಂಡಿಗಳನ್ನ ಮುಚ್ಚೋ ನೆಪದಲ್ಲಿ 25,000 ಕೋಟಿ ರೂಪಾಯಿ ಮಣ್ಣು ತೋಡಿ ಮುಚ್ಚಿಬಿಟ್ಟಿದ್ದಾರೆ. ಟಿವಿ 9 ಪಕ್ಕಾ ದಾಖಲೆ ಸಮೇತ ಬಿಬಿಎಂಪಿ ಅಕ್ರಮವನ್ನ ಜನರ ಮುಂದಿಟ್ಟಿದೆ. ಬಿಬಿಎಂಪಿ 25,000 ಕೋಟಿ ಗುಂಡಿಯಲ್ಲಿ ಹೋಮ ಮಾಡಿದೆ. 28 ವಿಧಾನಸಭಾ ಕ್ಷೇತ್ರಗಳಲ್ಲಿ 25,000 ಕೋಟಿ ಖರ್ಚು ಮಾಡಿದ್ದು, ಆದರೆ ರಸ್ತೆ ಗುಂಡಿಗಳಿಗೆ ಮಾತ್ರ ಮುಕ್ತಿ ಸಿಕ್ಕಿಲ್ಲ. ಈ 25,000 ಖರ್ಚು ಮಾಡಿದ್ದು ಎಲ್ಲೋಯ್ತು ಅಂತ ಜನರ ಪರ ಬಿಬಿಎಂಪಿ ಅಧಿಕಾರಿಗಳನ್ನ ಟಿವಿ 9 ಪ್ರಶ್ನೆ ಮಾಡ್ತಿದೆ. ಬೆಂಗಳೂರಿನ ಹೊಯ್ಸಳ ನಗರದ ಟಿಸಿ ಪಾಳ್ಯ ಪ್ರಮುಖ ರಸ್ತೆಯಲ್ಲಿ ಕಳಪೆ ಕಾಮಗಾರಿ ಬಯಲಾಗಿದೆ. ಕಾಮಗಾರಿ ಮಾಡಿ 8 ತಿಂಗಳಾಗಿದೆ, ಆದರೆ ರಸ್ತೆ ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ರೋಡ್ ತುಂಬಾ ಗುಂಡಿಗಳ ಸಾಮ್ರಾಜ್ಯ ಕಾಣ್ತಿದೆ. ಗಂಡಾಗುಂಡಿ ರಸ್ತೆಯಲ್ಲಿ ಬಳುಕೋ ಬಳ್ಳಿಯಂತೆ ವಾಹನಗಳು ಸಾಕ್ತಿವೆ. ಒಂಚೂರು ಎಚ್ಚರ ತಪ್ಪಿದ್ರೆ ಯಮನಪಾದ ಸೇರೋದು ಗ್ಯಾರಂಟಿ. ಕಾವೇರಿ ಪೈಪ್ಲೈನ್ಗಾಗಿ 2 ವರ್ಷ ಡಾಂಬರು ಹಾಕಿರಲಿಲ್ಲ, 2 ವರ್ಷ ರೋಡ್ ಇಲ್ಲದೆ ಪರದಾಡಿದ್ವಿ. ರೋಡ್ ಮಾಡ್ತೀವಿ ಅಂತ 8 ತಿಂಗಳ ಹಿಂದೆ ರೋಡ್ ಮಾಡಿದ್ರು. ಇದೀಗ ರಸ್ತೆ ನಿರ್ಮಾಣ ಮಾಡಿ 8 ತಿಂಗಳು ಕಳೆದಿದ್ದು ಸಂಪೂರ್ಣ ಕಿತ್ತೋಗಿದೆ. ಇದು ಕಳಪೆ ಕಾಮಗಾರಿ ಅಂತ ಜನರು ಆಕ್ರೋಶ ಹೊರಹಾಕಿದ್ದಾರೆ. ರಾಜಕೀಯ ಪ್ರವೇಶಿಸ್ತಾರ ನಟ ಕಿಚ್ಚ ಸುದೀಪ್ ಅನ್ನೋ ಪ್ರಶ್ನೆ ಮೂಡಿದೆ. ರಾಜಕೀಯ ಎಂಟ್ರಿಗೆ ವಿಕ್ರಾಂತ್ ರೋಣಗೆ ಆಹ್ವಾನ ನೀಡಲಾಗಿದ್ಯಂತೆ. ಕೋಟಿಗೊಬ್ಬನ ಹೊಸ ಚಾಪ್ಟರ್ ಬಗ್ಗೆ ಗುಸುಗುಸು ಮಾತುಗಳು ಕೇಳಿ ಬರ್ತಿದೆ. ರಾಹುಲ್ ಗಾಂಧಿ ಆಪ್ತರಿಂದಲೇ ಸುದೀಪ್ಗೆ ಆಹ್ವಾನ ನೀಡಲಾಗಿದ್ಯಂತೆ. ಕನ್ನಡದ ಖ್ಯಾತ ನಟಿಯಿಂದ ಸುದೀಪ್ಗೆ ಆಫರ್ ಬಂದಿದೆ ಎನ್ನಲಾಗಿದೆ. ಕನ್ನಡದ ಮಾಣಿಕ್ಯನಿಗೆ ಕಾಂಗ್ರೆಸ್ ಗಾಳ ಹಾಕಿದ್ದು ಹೊಸ ರಣತಂತ್ರ ರೂಪಿಸಲು ರೆಡಿಯಾಗಿದೆ ಎನ್ನಲಾಗ್ತಿದೆ. ಕಿ
ಕಿಚ್ಚ ಸುದೀಪ್ಗೆ ಕಾಂಗ್ರೆಸ್ ದೊಡ್ಡ ಆಫರ್ ನೀಡಿದ್ಯಂತೆ. ಕಿಚ್ಚ ಕಾಂಗ್ರೆಸ್ ಸೇರುವಂತೆ ಮಾಜಿ ಸಂಸದೆ ರಮ್ಯಾ ಆಹ್ವಾನ ಕೊಟ್ಟಿದ್ದಾರಂತೆ. ಈಗಾಗಲೇ ಸುದೀಪ್ ರನ್ನ ರಮ್ಯಾ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ರಾಜಕೀಯ ಪ್ರವೇಶದ ಬಗ್ಗೆ ರಮ್ಯಾ ಜೊತೆ ಮಾತುಕತೆ ನಡೆಸಿದ್ದಾರಂತೆ. ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಕಾಂಗ್ರೆಸ್ ಆಫರ್ ನೀಡಿದೆ ಎನ್ನಲಾಗಿದೆ. ಈ ಮೂಲಕ ಮತಬುಟ್ಟಿ ಕಬಳಿಸಲು ಕಾಂಗ್ರೆಸ್ ಕಲಿಗಳು ದೊಡ್ಡ ಪ್ಲಾನ್ ಮಾಡಿದಂತೆ ಕಾಣ್ತಿದೆ. ಕೋಟಿಗೊಬ್ಬ ಸುದೀಪ್ ಚುನಾವಣೆಯಲ್ಲಿ ಅಖಾಡಕ್ಕೆ ಇಳಿಯುವಂತೆ ಕಾಂಗ್ರೆಸ್ ಆಫರ್ ನೀಡಿದ್ಯಂತೆ. ಸುದೀಪ್ ಸ್ಪರ್ಧಿಸೋ ಕ್ಷೇತ್ರದ ಬಗ್ಗೆಯೂ ಗುಸುಗುಸು ಚರ್ಚೆಯಾಗ್ತಿದೆ. ಕಿಚ್ಚ ಸ್ಪರ್ಧಿಸುವ ಕ್ಷೇತ್ರದ ಬಗ್ಗೆ ಕೂಡ ಚರ್ಚೆಗಳು ನಡೆದಿದ್ಯಂತೆ. ಶಿವಮೊಗ್ಗ ಅಥವಾ ಚಿತ್ರದುರ್ಗದಲ್ಲಿ ಸ್ಪರ್ಧಿಸೋ ಬಗ್ಗೆ ಚರ್ಚೆ ನಡೆಸಲಾಗಿದ್ಯಂತೆ. ನಟ ಸುದೀಪ್ ಬಳಿ ಕಾಂಗ್ರೆಸ್ ಆಫರ್ ಕೊಟ್ಟಿದ್ಯಂತೆ. ನಟಿ ಹಾಗೂ ಮಾಜಿ ಸಂಸದೆ ರಮ್ಯಾ ಮೂಲಕ ಸುದೀಪ್ಗೆ ಬಿಗ್ ಆಫರ್ ನೀಡಲಾಗಿದೆ ಎನ್ನುವ ಮಾತುಗಳು ಕೇಳಿಬರ್ತಿದೆ. ಕ್ಷೇತ್ರದಿಂದಲೇ ಚುನಾವಣೆಯಲ್ಲಿ ಸ್ಪರ್ಧಿಸೋದಾಗಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ಟಗರು ಸೆಡ್ಡು ಹೊಡಿತ ಅನ್ನೋ ಪ್ರಶ್ನೆ ಮೂಡಿದೆ. ಸಿದ್ದರಾಮಯ್ಯ ಟಿಕೆಟ್ ಘೋಷಣೆ ಹಿಂದಿದ್ಯ, ನಾಲ್ಕು ತಂತ್ರಗಾರಿಕೆ. ನಾಳೆಯಿಂದ ಸಿದ್ದರಾಮಯ್ಯ ಬಸ್ ಯಾತ್ರೆ ಶುರುವಾಗಲಿದೆ. ಬಸ್ ಯಾತ್ರೆ ವೇಳೆ ಮುಜುಗರಗಳು ಆಗದಂತೆ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಸಿದ್ದರಾಮಯ್ಯ ಕಾಂಗ್ರೆಸ್ನ ದೊಡ್ಡ ನಾಯಕ ಮತ್ತು ಸಿಎಂ ಆಕಾಂಕ್ಷಿಯಾಗಿದ್ದಾರೆ. ಬಿಜೆಪಿಗೆ ಆಹಾರ ಆಗಬಾರದು ಎಂದು ಸಿದ್ದರಾಮಯ್ಯ ರಣತಂತ್ರ ರೂಪಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿಬರ್ತಿದೆ. ಚುನಾವಣೆ ಹೊಸ್ತಿಲಲ್ಲೇ ಮತಬೇಟೆಗೆ ಕಾಂಗ್ರೆಸ್ ಸಜ್ಜಾಗಿದೆ. ಪಾಂಚಜನ್ಯ ಮೊಳಗಿಸಲು ಕಾಂಗ್ರೆಸ್ ನಾಯಕರು ರೆಡಿಯಾಗಿದ್ದಾರೆ. ನಾಳೆಯಿಂದಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಬಸ್ ಯಾತ್ರೆ ನಡೆಯಲಿದೆ. ಉತ್ತರ ಕರ್ನಾಟಕದಿಂದಲೇ ರಾಜ್ಯ ಕಾಂಗ್ರೆಸ್ ಅಖಾಡಕ್ಕೆ ಇಳಿಯಲಿದೆ. ಬೆಳಗಾವಿಯ ಚಿಕ್ಕೋಡಿಯಿಂದ ಕಾಂಗ್ರೆಸ್ ನಾಯಕರ ಬಸ್ ಯಾತ್ರೆ ಆರಂಭವಾಗಲಿದೆ. ಚಿಕ್ಕೋಡಿ ಮತ್ತು ಬೆಳಗಾವಿಯಲ್ಲಿ ಪ್ರಜಾಧ್ವನಿ ಸಮಾವೇಶ ನಡೆಯಲಿದೆ. ಪ್ರಜಾಧ್ವನಿ ಯಾತ್ರೆ ಹಿನ್ನೆಲೆ ಬಸ್ಗಳಿಗೆ ಭರ್ಜರಿ ಸ್ಟಿಕ್ಕರ್ ಅಂಟಿಸಿ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿ ನಡೆದ ಕಾಂಗ್ರೆಸ್ ಸಭೆಯಲ್ಲಿ ಗಲಾಟೆಯಾಗಿದೆ. ರಮಾನಾಥ್ ರೈ, ಅಭಯ್ ಚಂದ್ರ ಜೈನ್ ನಡುವೆ ವಾಗ್ವಾದ ನಡೆದಿದೆ. ಅನೇಕರಿಗೆ ವಯಸ್ಸಾಗಿದೆ, ಅಂಥವರಿಗೆ ಟಿಕೆಟ್ ಬೇಡ ಎಂದ ಅಭಯ್ ಚಂದ್ರ ಜೈನ್ ಮಾತಿಗೆ ರಮಾನಾಥ್ ರೈ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಿಮಗೆ ಗೆಲ್ಲುವ ತಾಕತ್ ಇಲ್ಲದಿದ್ರೆ ಸ್ಪರ್ಧಿಸೋದು ಬೇಡ, ನಮಗೆ ತಾಕತ್ತಿದೆ ಎಂದು ರಮಾನಾಥ್ ರೈ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾಜಿ ಸಚಿವ ರಮಾನಾಥ್ ರೈ ಮಾತಿಗೆ ಜೈನ್ ಕೆಂಡಕಾರಿದ್ದಾರೆ. 40,000 ಮತಗಳಿಂದ ಸೋತಿದ್ದೀರಾ, ನಾಚಿಗೆ ಆಗಬೇಕು ಅಂತ ರಮಾನಾಥ್ ರೈ ವಿರುದ್ಧ ಅಭಯ್ ಚಂದ್ರ ಜೈನ್ ಕೆಂಡಕಾರಿದ್ರು. ಸಿದ್ದು ಡಿಕೆಶಿ ಎದುರಲ್ಲೇ ಇಬ್ಬರು ನಾಯಕರ ಗಲಾಟೆಯಾಗಿದೆ.